ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾಟಿ ಸ್ಟೈಲ್ನಲ್ಲಿ ಮನೆಯಲ್ಲೇ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು, ಅದರಲ್ಲೂ ಚಿಕನ್ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಕಡಿಮೆ ಮಸಾಲೆ ಬಳಸಿ ಮಾಡುವಂಥ ಉದ್ರುದ್ರಾದ ಬಿರಿಯಾನಿ ರೆಸಿಪಿ, ತುಂಬ ಇಷ್ಟ ಆಗುತ್ತೆ ಫ್ಲೇವರ್ ನಿಮಗೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಪದೇ ಪದೇ ಇದೇ ರೆಸಿಪಿನ ಮನೆಯಲ್ಲಿ ಫಿಕ್ಸ್ ಮಾಡ್ಕೋತೀರ. ಸೊ ಮೊದಲನೇದಾಗಿ ನಾನಿಲ್ಲಿ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಬಾಣಲೆ ಬಿಸಿಗಿಟ್ಕೊಂಡು ಒಂದು ಟೇಬಲ್ ಚಮಚದಷ್ಟು ಎಣ್ಣೆ, ಒಂದು ಅರ್ಧ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಕಾಲು ಭಾಗದಷ್ಟು ಕಲ್ಲು ಹೂವು, 2-3 1/2 ಇಂಚಷ್ಟು ಚಕ್ಕೆ, ಸ್ವಲ್ಪ ಒಂದು ಕಾಲು ಭಾಗದಷ್ಟು ಜಾವಿತ್ರಿ, ಏಲಕ್ಕಿ 2-3, ಒಂದು 4-5 ಲವಂಗ ಹಾಕುತ್ತಾ ಇದ್ದೀನಿ. ಇದು ಹುರ್ಕೊಳ್ಳೋದಕ್ಕೆ. ನಾವು ಎಕ್ಸ್ಟ್ರಾ ಬೇಕಿದ್ದರೆ ಸ್ಪೈಸಸ್, ಹೋಲ್ ಗರಂ ಮಸಾಲ ಸ್ಪೈಸಸ್ ಏನಿದೆ ಅದನ್ನು ಒಗ್ಗರಣೆಗೂ ಕೂಡ ಸೇರಿಸ್ಕೋಬೋದು. ನಾನು ಅದನ್ನು ಒಗ್ಗರಣೆ ಮಾಡುವಾಗ ಹೇಳಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಸೊ ಮೊದಲಿಗೆ ಇದೆಲ್ಲ ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಹುರ್ಕೋಬೇಕು. ಅದಾದಮೇಲೆ 1-2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಸೊ ಇಲ್ಲಿ 2 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. 2 ಇಂಚಷ್ಟು ಶುಂಠಿ, 2 ಹಿಡಿಯಷ್ಟು ಸಿಪ್ಪೆ ಸುಲಿದಿರುವಂಥ ಬೆಳ್ಳುಳ್ಳಿ, ಇದನ್ನು ಹಾಕ್ಕೊಂಡು ಮೊದಲಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಅದಾದಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ನ ಹಾಕಿ ಹುರ್ಕೋಬೋದು. ಇದು ಸಿಂಪಲ್ ಮಸಾಲೆ, ಜಾಸ್ತಿ ಪದಾರ್ಥ ಏನಿಲ್ಲ, ಕಡಿಮೆ ಪದಾರ್ಥ ಬಳಸಿ ಮಾಡಿರುವಂಥ ಮಸಾಲೆ. ನೀವು ಬೇಕಿದ್ರೆ ಅದನ್ನು ಹಸಿಯಾಗೂ ಕೂಡ ಹಾಕೋಬೋದು, ಬಟ್ ಹುರಿದು ಮಾಡೋದ್ರಿಂದ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ಅಷ್ಟೇ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಕೆಜಿಯಷ್ಟು ಚಿಕನ್, 1 ಕೆಜಿಯಷ್ಟು ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಈ ಮೆಣಸಿನ್ಕಾಯಿ ಸ್ವಲ್ಪ ಖಾರನೇ ಇದೆ, ಅದಕ್ಕೆ ನಾನು 1 ಹಿಡಿಯಷ್ಟು ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೇ ಇದಕ್ಕೆ ರುಚಿ. ಹುರಿದು ಮಾಡೋದ್ರಿಂದ ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋಲ್ಲ, ಹುರ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ರಫ್ಫಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಮಸಾಲೆಗಾಗಿರೋದ್ರಿಂದ ಈ ಥರ ಹಾಕ್ಕೊಂಡ್ರೆ ಬೇಗ ನುಣ್ಣಗಾಗತ್ತೆ, ತೀರಾ ಸಣ್ಣಗೆ ಬೇಡ ಅಂತ ಹೇಳಿ ಈ ಥರನೇ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದನ್ನು ಹುರಿದು ಇದಕ್ಕೆ ಕೊತ್ತಂಬರಿ ಪುದೀನ ಎರಡೂ ಹಾಕ್ಕೊಂಡು ಹುರ್ಕೋಬೇಕು. ಇದಿಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ನಾವು ಚಿಕನ್ ದೊನ್ನೆ ಬಿರಿಯಾನಿಗೆ ಯೂಸ್ ಮಾಡುವಂಥ ಮಸಾಲ ರೆಡಿಯಾಗುತ್ತೆ. ಸೊ ಈ ಮಸಾಲನ ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಅದಾದಮೇಲೆ ಚಿಕನ್ ಬಿರಿಯಾನಿಗೆ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನೋಡ್ಬೋದು, ಇವಾಗ 1/2 ಕೊತ್ತಂಬರಿ ಸೊಪ್ಪು, 1/2 ಫ್ರೆಶ್ ಆಗಿರುವಂಥ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಎರಡೂ ಹಾಕಿ ಅದು ಸ್ವಲ್ಪ ಬಾಡಬೇಕು, ಅದ್ರ ಫ್ಲೇವರ್ಸ್ ಕೂಡ ನಮಗೆ ಬಂದ್ರೇ ಬಿರಿಯಾನಿ ಟೇಸ್ಟ್ ನಮಗೆ ಸಿಗೋದು. ಸೊ ಅದು ಚೆನ್ನಾಗಿ ಬಾಡೋವರೆಗೂ ಒಂದು ಹೈ ಫ್ಲೇಮಲ್ಲಿ ಇಟ್ಕೊಂಡೆ 1 ನಿಮಿಷದವರೆಗೂ ಥರ ಫ್ರೈ ಮಾಡ್ತಾರೆ, ಬೇಗ ಅದು ಬಾಡುತ್ತೆ. ಸೊ ಅಲ್ಲಿವರೆಗೂ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಸ್ವಲ್ಪ ತಣ್ಣಗಾಯಿತು ಅಂತ ಕೂಡಲೇ ನೀವು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರಿನೊಟ್ಟಿಗೆ ಇದನ್ನು ಗ್ರೈಂಡ್ ಮಾಡ್ಕೋಬೋದು. ಸೊ ನೋಡ್ಬೋದು, ಇವಾಗ ಇದು ರೆಡಿ ಇದೆ. ನಾನಿವಾಗ ಅದನ್ನು ಗ್ರೈಂಡ್ ಮಾಡ್ಕೋತೀನಿ. ಅಷ್ಟರಲ್ಲಿ ಬಿರಿಯಾನಿಗೆ ಒಂದು ಅಗಲವಾದ ಪಾತ್ರೆ, ಅಂದರೆ ನಾನು ತಗೊಂಡಿರುವಂಥ ಕ್ವಾಂಟಿಟಿಗೆ ಎಷ್ಟು ದೊಡ್ಡ ಪಾತ್ರೆ ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. 3 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 3 ಟೇಬಲ್ ಚಮಚದಷ್ಟು ತುಪ್ಪ ಕೂಡ ಹಾಕ್ಕೋತಾ ಇದ್ದೀನಿ. ತುಪ್ಪ ನಾನು ಸ್ವಲ್ಪ ರೆಫ್ರಿಜರೇಟರಲ್ಲಿ ಇಡೋದ್ರಿಂದ ಗಟ್ಟಿಯಾಗಿರುತ್ತೆ. ಸೊ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. 3 ಟೇಬಲ್ ಚಮಚದಷ್ಟು ಎಣ್ಣೆ, 3 ಟೇಬಲ್ ಚಮಚದಷ್ಟು ತುಪ್ಪ, ಎರಡೂ ಈಕ್ವಲ್ ಕ್ವಾಂಟಿಟಿನಲ್ಲಿ ಯೂಸ್ ಮಾಡಿದ್ದೀನಿ. ತುಪ್ಪನೇ ಹಾಕ್ಕೊಂಡು ಮಾಡಿದ್ರೂ ಫ್ಲೇವರ್ ಮತ್ತು ಘಮ ಎರಡೂ ಚೆನ್ನಾಗಿ ಬರುತ್ತೆ. ನಿಮಗೆ ಅನುಕೂಲ ಇದೆ ಅಂದರೆ ತುಪ್ಪನೇ ಹಾಕ್ಕೋಬೋದು. ಇಲ್ಲಿ ಹೋಲ್ ಗರಂ ಮಸಾಲ ಸ್ಪೈಸಸ್ ಯೂಸ್ ಮಾಡಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ, ಸೋಂಪು, ಜಾವಿತ್ರಿ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಅದು ನೊರೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಸುಮಾರು ಒಂದು 1/2 ಕೆಜಿಗಿಂತ ಸ್ವಲ್ಪ ಕಡಿಮೆ ಅಷ್ಟು 400 ಗ್ರಾಮ್ನಷ್ಟು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಆದಷ್ಟು ಈರುಳ್ಳಿನ ಇದೇ ಥರ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಈ ಥರ ಕಟ್ ಮಾಡೋದ್ರಿಂದ ನಮಗೆ ಬಿರಿಯಾನಿನಲ್ಲಿ ಚೆನ್ನಾಗಿ ಕಾಣುತ್ತೆ, ಜೊತೆಗೆ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ ನಾನು ಮಸಾಲೆನಲ್ಲೂ ಹುರಿದು ಗ್ರೈಂಡ್ ಇವಾಗ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಹಾಗೆ ಹೆಚ್ಚು ಹಾಕೋದ್ರಿಂದ ಖಾರ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ, ತೀರಾ ಖಾರನೂ ಇರಲ್ಲ, ತೀರಾ ಸಪ್ಪೇನೂ ಅನಿಸಲ್ಲ. ಸೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡ್ಬೋದು ನೀವು, ಬಿರಿಯಾನಿನ ಸಾಕಷ್ಟು ವೆರೈಟೀಸಲ್ಲಿ ಮಾಡ್ಬೋದು, ಅದರಲ್ಲಿ ಇದು ಕೂಡ ಒಂದು ತುಂಬ ಟೇಸ್ಟಿಯಾಗುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ಇಲ್ಲಿ ನಾನು ಮತ್ತೆ ಒಂದು 300 ಗ್ರಾಮ್ನಷ್ಟು ಹುಳಿ ಟೊಮೆಟೊ ಹಾಕೋತಾ ಇದ್ದೀನಿ. ಮೊಸರು ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಟೊಮೆಟೊ ಸ್ವಲ್ಪ ಕಡಿಮೆ ಬೆಳೆಸಿದ್ದೀನಿ. ನೀವು ಬರೀ ಟೊಮೆಟೊ ಹಾಕ್ಕೊಳ್ಳೋದಾದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಟೊಮೆಟೊನ ಯೂಸ್ ಮಾಡ್ಬೋದು. ಟೊಮೆಟೊ ಹಾಕಿದ ಕೂಡಲೇ 1-2 ಸ್ಪೂನಷ್ಟು
ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ, ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನೀವು ಇವಾಗ. ಇದಕ್ಕೆ ನಾನು 1 ಟೇಬಲ್ ಚಮಚದಷ್ಟು ಕಸೂರಿ ಮೇಥಿ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಘಮ ಚೆನ್ನಾಗಿ ಬರುತ್ತೆ, ಬಿರಿಯಾನಿ ಫ್ಲೇವರ್ಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಕ್ಕೆ. ಸೊ ನೋಡ್ಬೋದು, ಇದಕ್ಕೆ ನಾನು ಇವಾಗ ಚಿಕನ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ವಾಷ್ ಮಾಡಿಟ್ಕೊಂಡಿರೋಂಥ ಚಿಕನು 1.5 ಕೆಜಿ ಅಷ್ಟಿದೆ. ನಾವು ಹೋಲ್ ಕೋಳಿನೇ ಕಟ್ ಮಾಡಿಸೋದ್ರಿಂದ ತಲೆ ಕಾಲು ಎಲ್ಲ ಇರುತ್ತೆ, ಸೊ ಎಲ್ಲನೂ ನಾವು ಯೂಸ್ ಮಾಡ್ತೀವಿ. ಕೆಲವರು ಕಮೆಂಟ್ ಮಾಡ್ತೀರಾ ಕಾಲು ತಿಂತೀರಾ ಅಂತ, ಅದು ತುಂಬಾ ಒಳ್ಳೆಯದು ಹೇಳಬೇಕು ಅಂದರೆ. ಸೊ ನೀವು ಟ್ರೈ ಮಾಡಿ, ಅದನ್ನು ಮಾಡೋರು ಮಾಡ್ತಾರೆ ಬಟ್ ಕೆಲವರು ಕಮೆಂಟ್ ಮಾಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನೋಡ್ಬೋದು, ಇವಾಗ ಚಿಕನ್ ನಾನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ನೀರು ಬಿಡುತ್ತೆ ಫ್ರೈ ಆಗ್ತಾ ಆಗ್ತಾ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಅಕ್ಕಿ ಹಾಕಿ ರೈಸ್ನ ಕುಕ್ ಮಾಡ್ಕೊಳ್ಳೋದು. ತೋರಿಸಿ ನಾನು ಕಂಪ್ಲೀಟಾಗಿ. ಚಿಕನ್ ಹಾಕೊಂಡ್ಮೇಲೆ 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಚೆನ್ನಾಗಿ ಅದರಲ್ಲಿ ಇರೋವಂಥ ವಾಸನೆನ ಬಿಡಬೇಕು. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋದ್ರೇ ಆ ಚಿಕನ್ ಚೆನ್ನಾಗಿ ಟೆಂಡರ್ ಆಗೋದು, ಸಾಫ್ಟ್ನೆಸ್ ಬರೋದು, ಹಾಗೇನೆ ಟೇಸ್ಟ್ ಚೆನ್ನಾಗಾಗೋದು. ಸೊ ಇವಾಗ ಫ್ರೈ ಮಾಡ್ಕೊಂಡಿದ್ದಾಗಿದೆ, ಲಿಟ್ ಕ್ಲೋಸ್ ಮಾಡಿ ನೀವು ಚಿಕನ್ನ ಕುಕ್ ಮಾಡ್ಕೋಬೋದು, ತುಂಬ ಬೇಗ ಕುಕ್ ಆಗುತ್ತೆ. ಇದೇ ಥರ ನೀವು ಮಟನ್ನಲ್ಲಿ ಬಿರಿಯಾನಿ ಮಾಡ್ಕೋಬೋದು, ಮಶ್ರೂಮಲ್ಲಿ ಮಾಡ್ಕೋಬೋದು, ಎಗ್ಗಲ್ಲಿ ಕೂಡ ಮಾಡ್ಕೋಬೋದು. ಸೊ ನೋಡ್ಬೋದು, ಇವಾಗ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಚಿಕನ್ ಆಲ್ಮೋಸ್ಟ್ 40% ಅಷ್ಟು ಕುಕ್ ಆಗಿದೆ, ನೀವೇ ನೋಡ್ಬೋದು. ಗೊತ್ತಾಗುತ್ತೆ ಅದು ಚಿಕನ್ ಬೆಂದಾಗ ಹೆಂಗಿರುತ್ತೆ, ಬೇದೆದಾಗ ಹಸಿ ಹೇಗಿರುತ್ತೆ ಅಂತ. ವಿಡಿಯೋನಲ್ಲಿ ಗಮನಿಸ್ತಾ ಇದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೋತೀನಿ. ಸೊ ಟೊಮೆಟೊ ಬೇಕಿದ್ರೆ ನೀವು ಗ್ರೈಂಡ್ ಮಾಡಿ ಹಾಕ್ಬೋದು, ಬಟ್ ಈ ಥರ ಹಾಕಿದ್ರೇ ರುಚಿ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿದ್ರೆ ಹುಳಿ ಜಾಸ್ತಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಇವಾಗ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಪುದೀನ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೇಬಲ್ ಚಮಚದಷ್ಟು ನಂದಿನಿ ಮೊಸರನ್ನು ಯೂಸ್ ಮಾಡಿದ್ದೀನಿ. ಮನೇಲಿದ್ದರೆ ಅದೇ ಹಾಕ್ಕೋಬೋದು ಅಥವಾ ನಂದಿನಿ ಮೊಸರನ್ನೇ ಯೂಸ್ ಮಾಡಿ, ಓಕೆನಾ? ಯಾಕಂದರೆ ನಂದಿನಿ ಉಳಿಸ್ಬೇಕಲ್ವ, ಅದಕ್ಕೋಸ್ಕರ. ಸೊ ಇವಾಗ ನಾನು ಸ್ವಲ್ಪ ಮೊಸರು ಮತ್ತು ಕೊತ್ತಂಬರಿ ಪುದೀನ ಏನು ಹಾಕ್ಕೊಂಡಿದ್ದೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ನಾವು ಇನ್ನೊಂದು ಸ್ವಲ್ಪ ಹಸಿ ವಾಸನೆ ಇರುತ್ತೆ ಮೊಸರೇನು ಹಾಕ್ಕೊಂಡಿದ್ದೀವಿ ಅದರದ್ದು, ಚೆನ್ನಾಗಿ ಕುದಿಸ್ಕೋಬೇಕು. ಚಿಕನ್ನೆಲ್ಲ ಚೆನ್ನಾಗಿ 60-70% ಬೇಯಿಸ್ಕೋಬೇಕು. ಅದಾದಮೇಲೆ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ. ನಾನು ಮೊದಲೇ ಏನು ಹುರಿಯೋದನ್ನು ತೋರಿಸಿದ್ದೆ, ಆ ಹುರಿದಿರುವಂಥ ಪದಾರ್ಥಗಳನ್ನ ಸೇರಿಸಿ ಸ್ವಲ್ಪ ನೀರಿನೊಟ್ಟಿಗೆ ರುಬ್ಬಿಟ್ಕೊಂಡಿರೋಂಥದ್ದು. ಇದು ದೊನೆ ಬಿರಿಯಾನಿಗೆ ಯೂಸ್ ಮಾಡುವಂಥ ಮಸಾಲೆ. ಈ ಮಸಾಲೆನಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ, ಟೇಸ್ಟ್ ಅಷ್ಟೇ ಚೆನ್ನಾಗಾಗತ್ತೆ. ಸೊ ಮಸಾಲೆ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಹುರಿದಿರೋದ್ರಿಂದ ಇವಾಗ ಆಲ್ರೆಡಿ ಹೆಚ್ಚು ಹೊತ್ತು ಹುರಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಹಸಿ ವಾಸನೆ ಎಲ್ಲ ಹುರಿಯುವಾಗಲೇ ತೆಗೆದಿರ್ತೀವಿ. ಇದರಲ್ಲಿ ರಾ ಸ್ಮೆಲ್ ಅಷ್ಟಾಗಿ ಇರಲ್ಲ, ಸ್ವಲ್ಪ ಫ್ಲೇವರ್ ಎನ್ಹ್ಯಾನ್ಸ್ ಆಗಬೇಕು, ಘಮ ಘಮ ಅಂತ ಮನೇಲೆಲ್ಲ ಘಮ ಬರಬೇಕು, ಅಲ್ಲಿವರೆಗೂ ಇದನ್ನು ಮಸಾಲೆನ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು ಅಷ್ಟೇ, ಜಾಸ್ತಿ ಹೊತ್ತು ಅವಶ್ಯಕತೆ ಇಲ್ಲ. ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಬೇಕಾದರೆ ಇಷ್ಟೇ ಮಾಡಿಕೊಂಡು ಚಪಾತಿ ಜೊತೆ ಗ್ರೇವಿ ಮಾಡ್ಕೋಬೋದು. ಬಿರಿಯಾನಿ ಮಾಡಬೇಕಂದ್ರೆ ಇದಕ್ಕೆ ರೈಸ್ ಹಾಕ್ಕೊಂಡ್ರೆ ಆಯಿತು, ಈಸಿ ಆಗುತ್ತೆ. ಸೊ ನೋಡ್ಬೋದು, ಇವಾಗ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಸೋನಾ ಮಸೂರಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ 1/2 ಸೋನಾ ಮಸೂರಿ 1/2 ಬಾಸ್ಮತಿ ರೈಸ್ ಯೂಸ್ ಮಾಡ್ಬೋದು, ಇಲ್ಲ ಬರೀ ಬಾಸ್ಮತಿ ರೈಸ್ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಬಟ್ ದೊನ್ನೆ ಬಿರಿಯಾನಿಗೆ ಯೂಶ್ವಲಿ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಈ ಥರ ಅಕ್ಕಿ ಹಾಕ್ಕೊಂಡು ಮಾಡಿ ಅಥವಾ ಜೀರಾ ರೈಸ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ರೆಸಿಪಿ ಮಾಡೋದಕ್ಕಿಂತ ಮುಂಚೆನೇ ಅಕ್ಕಿನ ಚೆನ್ನಾಗಿ ನೆನೆಸಿಟ್ಟಿರ್ತೀನಿ, ಯಾವುದೇ ರೈಸ್ ರೆಸಿಪಿ ಮಾಡಬೇಕು ಅಂದ್ರೂ. ಸೊ ದಟ್ ಅನ್ನ ಚೆನ್ನಾಗಾಗುತ್ತೆ ಉದುರುದ್ರಾಗಿ, ಹಾಗೆಯೇ ಟೈಮ್ ಕೂಡ ಸೇವ್ ಆಗುತ್ತೆ ಅಕ್ಕಿ ನೆನೆಯೋದ್ರಿಂದ. ಸೊ ಇವಾಗ ಅಕ್ಕಿನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಲೋಟ ಅಕ್ಕಿಗೆ 2 ಲೋಟ ಅಳತೆಯಲ್ಲಿ ನೀರು ಕೂಡ ಹಾಕ್ಕೊಂಡಿದ್ದೀನಿ. ನಾನು ನಾರ್ಮಲ್ ತಣ್ಣೀರೇ ಯೂಸ್ ಮಾಡಿದ್ದೀನಿ. ನೀವು ಬಿಸಿನೀರು ಕಾಯಿಸ್ಕೊಂಡು ಹಾಕೋತೀರ ಅಂದರೆ ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಾನು ನಾರ್ಮಲ್ ತಣ್ಣೀರೇನಿತ್ತೋ ಅದನ್ನೇ ಯೂಸ್ ಮಾಡಿದ್ದೀನಿ. ಸೊ ನೀರು ಹಾಕ್ಕೊಂಡು ಅಕ್ಕಿನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗವಾಗ ತಳ ಹಿಡಿತಾ ಇರುತ್ತೆ, ನೋಡ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರಬೇಕು, ತಿರ್ಗಿಸ್ಕೋತಾ ಇರಬೇಕು, ತಳ ಹತ್ತೋದಕ್ಕೆ ಬಿಡಬಾರ್ದು. ಪಾತ್ರೆನಲ್ಲಿ ಮಾಡೋದಾದರೆ ಇದೆಲ್ಲ ಪ್ರಿಕಾಷನ್ಸ್ ಯೂಸ್ ಮಾಡಲೇಬೇಕು, ಯಾಕಂದರೆ ತಳ ಹತ್ತಿದ್ರೆ ಬಿರಿಯಾನಿ ಟೇಸ್ಟ್ ಕಂಪ್ಲೀಟಾಗಿ ಹೊರಟೋಗುತ್ತೆ. ಸೊ ಇವಾಗ ನೀರು ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿ ಇದನ್ನು ಹೈ ಫ್ಲೇಮಲ್ಲಿಟ್ಟು ಕುಕ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಇನ್ನೇನು ಅದರಲ್ಲಿ ಇರೋಂಥ ನೀರಿನ ಅಂಶ ಎಲ್ಲ ಇಂಗ್ತಾ ಇದೆ ನೋಡಿ, ಈ ಸ್ಟೇಜಿಗೆ ಬಂದಿದೆ ಅಂದಾಗ ಸಿಮ್ಮಲ್ಲಿಟ್ಟು ಒಂದು 10 ನಿಮಿಷ ದಮ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನಾನು ಒಂದು ಭಾರವಾದ ಪಾತ್ರೆಯಲ್ಲಿ ನೀರು ತುಂಬಿ ಪ್ಲೇಟ್ ಮೇಲೆ ಇಟ್ಟಿದ್ದೆ. ಒಂದು 10 ನಿಮಿಷದವರೆಗೂ
ಫ್ಲೇಮ್ನ ಸಿಮ್ಮಲ್ಲಿಟ್ಟಿದೆ, ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗಿ ರೈಸ್ ತುಂಬ ಉದುರುದ್ರಾಗಿ ಚೆನ್ನಾಗಾಗಿತ್ತು. ಸೊ ನೀವು ಇದೇ ಮೆಥಡ್ ಫಾಲೋ ಮಾಡಿದ್ರೆ ನಿಮಗೂ ಕೂಡ ಸೇಮ್ ಬಿರಿಯಾನಿ ಟೇಸ್ಟ್ ಮನೆಯಲ್ಲಿ ಸೂಪರ್ ಡೂಪರಾಗಿ ಆಗುತ್ತೆ. ಹೋಟೆಲ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ, ಸೂಪರಾಗಿ ಕುಕ್ ಆಗಿರುತ್ತೆ. ನೋಡಿ, ನನ್ನ ಪ್ಲೇಟ್ ಮೇಲೆ ಈ ಬಾಣಲಿನಲ್ಲಿ ನೀರು ತುಂಬಿ ಅದನ್ನು 10 ನಿಮಿಷ ಲೋ ಫ್ಲೇಮಲ್ಲಿಟ್ಟು ದಮ್ಮಾಗೋದಕ್ಕೆ ಬಿಟ್ಟಿದ್ದೀನಿ. ಸೊ ಈ ಥರ ಬಿಟ್ಟಾಗ ಅದರಲ್ಲಿರುವಂಥ ನೀರಿನ ಅಂಶ ಆಲ್ಮೋಸ್ಟ್ ಅಬ್ಸರ್ವ್ ಆಗಿದೆ. ಸ್ವಲ್ಪನೂ ನೀರಿನ ಅಂಶ ಉಳಿಬಾರ್ದು, ಆ ಥರ ನಾವು ಅದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನೀರಿನ ಅಂಶ ಇತ್ತು ಅಂದರೆ ರೈಸ್ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದರಲ್ಲಿರುವಂಥ ನೀರಿನ ಅಂಶ ಹೋಗೋವರೆಗೂ ಕುಕ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಚಿಕನ್ ದೊನ್ನೆ ಬಿರಿಯಾನಿ ರೆಡಿಯಾಗುತ್ತೆ. ಸೊ ಇದ್ರ ಜೊತೆಗೆ ನೀವು ಯಾವುದೇ ಚಿಕನ್ ಗ್ರೇವಿ ಮಾಡ್ಕೋಬೋದು, ಚಿಕನ್ ಸ್ಟಾರ್ಟರ್ಸ್ ಜೊತೆ, ಕಬಾಬ್ ಜೊತೆ ಟ್ರೈ ಮಾಡ್ಬೋದು, ಅಥವಾ ಚಿಕನ್ ಬೇಡ ಅಂದರೆ ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು. ಸೊ ನಾವು ಇವತ್ತು ಇದ್ರ ಜೊತೆಗೆ ಮೊಸರು ಬಜ್ಜಿನ ಟ್ರೈ ಮಾಡಿದ್ವಿ. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ನಾನು ನಿಮಗೆ ಚಿಕನ್ ಕಬಾಬ್ ಜೊತೆಗೆ ಈ ಬಿರಿಯಾನಿ ಟೇಸ್ಟ್ ಮಾಡೋಕ್ಕೆ ರೆಕಮೆಂಡ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋದಕ್ಕೊಂದು ಖುಷಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹೋಪ್ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು. ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪೇಜ್ ಫಾಲೋ ಮಾಡಿ. ಆ್ಯಂಡ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.